ವಿದ್ವಾನರೇ, ಕರ್ನಾಟಕಿ ಶಾಸ್ತ್ರೀಯ ಸಂಗೀತದಲ್ಲಿ ಸಾಕಷ್ಟು ಹಿಡಿತ ಇದ್ರು, ಯಕ್ಷಗಾನದ ಸೊಗಡನ್ನು ಉಳಿಸಿಕೊಂಡು ಅದರ ಮಟ್ಟುಗಳ ಚೌಕಟ್ಟಿನಲ್ಲಿ ಅದ್ಭುತವಾಗಿ ಹಾಡಿ ಯಕ್ಷಗಾನ ಪ್ರೇಕ್ಷಕರನ್ನು ರಂಜಿಸಿದರು ನೀವು. ಒಂದು ದಿಕ್ಕಿನಲ್ಲಿ ಕರ್ನಾಟಕ ಸಂಗೀತದ ಬಗ್ಗೆ ಶಾಸ್ತ್ರೀಯವಾದ ಒಲವು, ಇನ್ನೊಂದು ಬದಿ ಯಕ್ಷಗಾನ ಚೌಕಟ್ಟಿನ ಹಾಡುಗಾರಿಕೆಯಲ್ಲಿ ಪ್ರಭುತ್ವ. ಇವಡನ್ನು ಚೆನ್ನಾಗಿ ಸಲಹೆಕೊಂಡು ನ್ಯಾಯ ಕೊಟ್ಟವರು ನೀವು. ಆದರೆ ಯಕ್ಷಗಾನದಲ್ಲಿ ಉತ್ತರಾದಿ ಶಾಸ್ತ್ರೀಯದ ಅಂಶಗಳು ಬರ್ತವೆ. ಆ ಉತ್ತರಾದಿ ರಾಗಗಳು ಬಂದಾಗ ನೀವು ಕರ್ನಾಟಕದ ಸಂಗೀತಗಾರರಾಗಿ ಯಾವ ರೀತಿಯ ನ್ಯಾಯ ಕೊಡ್ತೀರಾ, ಯಾವ ರೀತಿಯ ಹೊಂದಾಣಿಕೆ ಮಾಡ್ಕೋತೀರಾ ಸ್ವಲ್ಪ ಹೇಳಿ. ಮುಖ್ಯವಾಗಿ ನಾನು ಕರ್ನಾಟಕ ಸಂಗೀತವನ್ನ ಅಭ್ಯಾಸ ಮಾಡಿದವನು, ಹಿಂದೂಸ್ತಾನಿಯನ್ನ ಕೇಳಿ ಬಲ್ಲೆ. ಆದರೆ ಹಿಂದೂಸ್ತಾನಿಯಲ್ಲಿ ಹೆಚ್ಚು ಪರಿಶ್ರಮ ಇಲ್ಲವೇ ಇಲ್ಲ ಅಂತ ಇಟ್ಕೊಳ್ಳುವ. ಆದರೆ ಹಿಂದೂಸ್ತಾನಿಯ ಕೆಲವು ರಾಗಗಳ ಬಗ್ಗೆ ಸ್ವಲ್ಪ ಪರಿಚಯ ಇದೆ. ಅದರಿಂದ ನಾನು ಒಂದು ಯಕ್ಷಗಾನದ ಸಾಹಿತ್ಯಕ್ಕೆ ಆ ರಾಗವನ್ನ ಬಳಸಿಕೊಂಡಂತ ಒಂದು ಸಾಹಿತ್ಯವನ್ನ ನಿಮಗೆ ಹಾಡಿ ತೋರಿಸ್ತೇನೆ. ಅದು ಹಿಂದೂಸ್ತಾನಿ ರಾಗ, ಮಾರುಗೈ ಹಾಗ ರಾಗ. ಅದು ಈ ರೀತಿಯಾಗಿದೆ. ಇದು ಮಾರುವೆ ಹಾಗ ಹಿಂದೂಸ್ತಾನಿಯಲ್ಲಿ ಹರಿಶ್ಚಂದ್ರ ಪ್ರಸಂಗದಲ್ಲಿ ಮಾತಂಗ ಕನ್ಯೆಯರು ಹರಿಶ್ಚಂದ್ರನ ಎದುರುಗಡೆ ಬಂದು ನೃತ್ಯ ಮಾಡ್ತಾರೆ. ಆ ಒಂದು ಸಂದರ್ಭದ ಹಾಡಿಗೆ ನಾ ಇದನ್ನ ಅಳವಡಿಸಿಕೊಂಡಿದ್ದೇನೆ, ಅದನ್ನ ಈಗ ಹಾಡ್ತೇನೆ. ಜಯ ಜಯ ಭೂಪ ಜಯ ತೂ ಪ್ರತಾಪ ಸಾರ್ವಭೌಮ ಕರುಣದೊಳೆಮ್ಮನು ಪೊರೆ ಸಾರ್ವಭೌಮ ಕರುಣದೊಳೆಮ್ಮನು ಪೊರೆ ಸಾರ್ವಭೌಮ ಜಯ ಜಯ ಭೂಪ ಜಯ ಜಯ ಭೂಪ ಜಯ ಜಯ ಭೂಪ ಜಯ ಭೂ